ಮಣಿಪುರದಲ್ಲಿ ದಿನದಿಂದ ದಿನಕ್ಕೆ ಹಿಂಸಾಚಾರ ಹೆಚ್ಚಾಗ್ತಾ ಇದೆ. ಹಿಂಸಾಚಾರವನ್ನ ಖಂಡಿಸಿ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಪ್ರೊಟೆಸ್ಟ್ ಕೈಗೊಳ್ಳಲಾಗಿದೆ. ಹಿಂಸಾಚಾರದಲ್ಲಿ ಇಲ್ಲಿಯವರೆಗೂ ಕೂಡ 100ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇನ್ನು ರಾಜ್ಯ ಮೈತ್ರಿ ಅಸೋಸಿಯೇಷನ್ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನ ಕೈಗೊಳ್ಳಲಾಗಿದೆ. ಮಣಿಪುರ ಹಿಂಸಾಚಾರಕ್ಕೆ ಕೊನೆ ಆಗಬೇಕು ಅಂತ ಕೂಡ ಪ್ರೊಟೆಸ್ಟ್ ಮಾಡೋ ಮೂಲಕ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಮಣಿಪುರ ನಿವಾಸಿಗಳಿಂದ ಈ ಒಂದು ಪ್ರೊಟೆಸ್ಟ್ ಅನ್ನ ಕೈಗೊಂಡಿರುವಂತದ್ದು. ಇನ್ನು ಪ್ರತಿಭಟನೆಯಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಜನ ಕೂಡ ಭಾಗಿಯಾಗಿದ್ದಾರೆ. ಮಣಿಪುರದಲ್ಲಿ ದಿನದಿಂದ ದಿನಕ್ಕೆ ಕೂಡ ಹಿಂಸಾಚಾರ ಹೆಚ್ಚಾಗ್ತಾ ಇದೆ. ಆದರೆ ಇದಕ್ಕೆ ಕೊನೆ ಇಲ್ವಾ ಅಂತ ಪ್ರಶ್ನಿಸಿ ಈ ಒಂದು ಪ್ರೊಟೆಸ್ಟ್ ಅನ್ನ ಫ್ರೀಡಂ ಪಾರ್ಕ್ ನಲ್ಲಿ ಕೈಗೊಂಡಿರುವಂತದ್ದು. Many lives have been lost. Peace and tranquility have become a distant dream so far as the inferno continues to burn. Disturbed and heartbreak have taken a front seat among the people. Request Manis, Manis sir, to please come up on the stage and have a few words. Request Manis, Manis sir, to please come up on the stage. And have you is going to some of the painful situation. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್. ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಣಿಪುರದ ಹಿಂಸಾಚಾರವನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಕೈಗೊಳ್ಳಲಾಗಿದೆ. ಏನೆಲ್ಲ ಇದೆ ಹೆಚ್ಚಿನ ಡೀಟೇಲ್ಸ್ ಅಂತ? ನವ್ಯ, ಮಣಿಪುರದಲ್ಲಿ ಕಳೆದ ಜೂನ್ ನಿಂದ ಪ್ರಾರಂಭ ಆಗಿರುವಂತಹ ಒಂದು ಎರಡು ಸಮುದಾಯಗಳ ನಡುವೆ ಬುಗಿಲೆದ್ದಿರುವಂತಹ ವಾತಾವರಣದಿಂದ ಇಲ್ಲಿವರೆಗೂ ಕೂಡ ಮುಂದುವರೆದ ಭಾಗವಾಗಿದೆ. ಕುಕ್ಕಿ ವರ್ಸಸ್ ಮೇಟಿ ಸಮುದಾಯದ ನಡುವೆ ಆಗ್ತಿರುವಂತಹ ಈ ಒಂದು ಹಿಂಸಾಚಾರ ಏನಿದೆಯೋ, 100ಕ್ಕೂ ಹೆಚ್ಚು ಪ್ರಾಣಗಳನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಷ್ಟು ಹೆಚ್ಚಾಗುವಂತಹ ಸಮಸ್ಯೆ ಕೂಡ ಇದರಲ್ಲಿ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಮಾಹಿತಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರಲ್ಲಿ ವಾಸವಿರುವಂತಹ ಮಣಿಪುರದ ನಿವಾಸಿಗಳೇನಿದ್ರು, ಮೂಲ ನಿವಾಸಿಗಳು, ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಪ್ರತಿಭಟನೆಯಲ್ಲಿ ಈ ನಡೀತಿರುವಂತಹ ಹಿಂಸಾಚಾರ ಏನಿದೆಯೋ ಇದು ಕೂಡಲೇ ನಿಲ್ಲಿಸಬೇಕು, ಯಾಕಂದ್ರೆ ಎರಡು ಸಮುದಾಯಗಳನ್ನ ಒಟ್ಟುಗೂಡಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಆದ್ರೆ ಇಲ್ಲಿವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತಿದ್ರೆ ಈ ಹಿಂಸಾಚಾರಕ್ಕೆ ಬ್ರೇಕ್ ಹಾಕ್ಬೋದಾಯ್ತು. ಸದ್ಯ ಯಾಕೆ ಮೌನವಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇನ್ನೂ ಪ್ರಶ್ನೆಯಾಗಿ ಉಳಿದಾ ಇದೆ. ಮುಂದಿನ ಚುನಾವಣೆ ಏನು ಇದೆ, 2024ರ ಲೋಕಸಭಾ ಚುನಾವಣೆ ಏನ್ ಬರ್ತಾ ಇದೆಯೋ ಅದು ಇವರಿಗೆ ಮಾರಕ ಆಗುವಂತ ಲಕ್ಷಣ ಕಾಣ್ತಾ ಇದೆ ಬಿಜೆಪಿ ಅವರಿಗೆ. ಈ ಕಾರಣದಿಂದಾಗಿ ಈಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವನಿ ಎತ್ತಬೇಕು. ಇಲ್ಲದ ಇದ್ದ ಪಕ್ಷದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಏನಿದೆಯೋ ಅದರಲ್ಲಿ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ಪ್ರತಿಭಟನೆಗೆ ಕನ್ನಡ ಪರ ಈ ಸಮುದಾಯದ ಪ್ರತಿಭಟನೆ ನಡೆದಿದೆ. ಇಲ್ಲಿ ಕನ್ನಡಿಗರು ಕೂಡ ಸಾಥ್ ನೀಡುತ್ತಿದ್ದಾರೆ. ಆ ಸಾಥ್ ನೀಡುತ್ತಿರುವಂತಹ ಸಂದರ್ಭದಲ್ಲಿ ಕನ್ನಡಿಗರು ಕೂಡ ಮೋದಿ ಅವರಿಗೆ ಆಗ್ರಹವನ್ನ ವ್ಯಕ್ತಪಡಿಸಿರುವಂಥದ್ದು, ಇರುವಂತಹ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಲೋಕಸಭಾ ಚುನಾವಣೆಗೆ ಬುದ್ಧಿ ಕಲಿಸುವಂತಹ ಕೆಲಸ ಮಾಡ್ತೇವೆ ಎನ್ನುವಂತ ಸದ್ಯ ಆಗ್ರಹವನ್ನ ವ್ಯಕ್ತಪಡಿಸಿರುವಂಥದ್ದು. ನವ್ಯ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.